ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಗಣಗಳು ಅಂತಕ್ಕಂಥ ಕಾನ್ಸೆಪ್ಟ್ಗೆ ಕುರಿತಾಗಿರುವ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಇಲ್ಲಿ ಚರ್ಚಿಸ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಅಧ್ಯಯನಕ್ಕೆ ದೊರೀತಾವ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಗಣಗಳು ಅಂತಕ್ಕಂಥ ಕಾನ್ಸೆಪ್ಟ್ಗೆ ಕುರಿತಾಗಿರುವ ಹಲವಾರು ಮುಖ್ಯಾಂಶಗಳನ್ನು, ಹಲವಾರು ನಿಯಮಗಳನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೇನೆ. ಅದಕ್ಕಾಗಿ ಯಾರಾದರೂ ಈ ಒಂದು ವಿಡಿಯೋನ ಡೈರೆಕ್ಟ್ ನೋಡ್ತಕ್ಕಂಥವ್ರು ದಯಮಾಡಿ ಆ ಒಂದು ಹಿಂದಿನ ವಿಡಿಯೋವನ್ನು ನೋಡ್ರಿ. ಅದರಲ್ಲಿ ಎಲ್ಲ ಮುಖ್ಯಾಂಶಗಳು ಹಾಗೂ ಎಲ್ಲ ನಿಯಮಗಳ ಬಗ್ಗೆ ತಮಗೆ ಸ್ಥೂಲವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರುವ ಒಂದು ವಿಚಾರ ದೊರೀತದೆ. ಅದನ್ನ ತಾವು ಒಂದ್ ಕಡೆ ನೋಟ್ ಮಾಡ್ಕೊಂಡ ಮೇಲೆ ಈ ಸಮಸ್ಯೆಗಳನ್ನ ಅತ್ಯಂತ ಸಲೀಸಾಗಿ ಬಿಡಿಸ್ಬಹುದು. ನೋಡ್ರಿ, ಏನಿದೆ ಸಮಸ್ಯೆ ಅಂತಂದ್ರ, ಗಣಗಳಲ್ಲಿ ಕೊಡ್ತಕ್ಕಂಥ ಅಂಶಗಳು ಹೆಚ್ಚಾಗಿ ಪುಷ್ಪಾವರಣ ಫ್ಲವರ್ ಬ್ರಾಕೆಟ್ ಒಳಗ ಕೊಡ್ತಾರೆ. ಅದನ್ನ ನಾನು ಮಾಡ್ಬೇಕು, ಉತ್ತರವನ್ನ ಕಂಡು ಹಿಡಿತಾ ಹೋಗ್ಬೇಕು. ಏನೋ ಸಮಸ್ಯೆ ಇಲ್ಲ, ಫ್ಲವರ್ ಬ್ರಾಕೆಟ್ ನ ಕೊಡ್ತಾರೆ. ಇದು ಒಂದು ಗಮನ ತಮ್ಮ ತಲೆಯೊಳಗೆ ಇರಬೇಕು. ನೋಡು, ಎ ಇಸ್ ಈಕ್ವಲ್ ಟು ಇನ್ ಟು ದ ಬ್ರಾಕೆಟ್, ಎ ಇಸ್ ಈಕ್ವಲ್ ಟು ಬ್ರಾಕೆಟ್ ನಲ್ಲಿ 1 2 3 4 5 ಅಂದ್ರೆ ಅದು ಎ ಗಣ. 1 2 3 4 5 ಬ್ರಾಕೆಟ್ ಕಂಪ್ಲೀಟ್, 1 ರಿಂದ 5 ವರೆಗೆ ಎ ಗಣ. ಬಿ 2 4 5 6 7 ಬ್ರಾಕೆಟ್ ನಲ್ಲಿ ಇನ್ ಟು ದ ಬ್ರಾಕೆಟ್ 2 4 5 6 7 ಬ್ರಾಕೆಟ್ ಕಂಪ್ಲೀಟ್. ಬಿ ಇಸ್ ಈಕ್ವಲ್ ಟು 2 ರಿಂದ 7 ಸಂಖ್ಯೆ, 2 4 5 6 7 ಅಂತಕ್ಕಂಥ ಸಂಖ್ಯೆನ ಕೊಟ್ಟಾರ. ಏನ್ ಕಂಡಿಡಿಯಂದಾರ, ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಅಂದ್ರೆ ಎ ಬಿಗಳ ಸಂಯೋಗ, ಎ ಬಿಗಳ ಛೇದನವನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಾರ. ಪರಿಹಾರವನ್ನು ತೆಗೆದುಕೊಳ್ರಿ. ಆದ್ಮೇಲೆ ಮೊದಲಿಗೆ ಎ ಗಣವನ್ನ ಬರ್ಕೊಳ್ರಿ. ಏನ್ರಿ, 1 2 3 4 5 ಫ್ಲವರ್ ಬ್ರಾಕೆಟ್ ನ ಹಾಕೊಳ್ರಿ. ನೆಕ್ಸ್ಟ್ ಬಿ ಗಣವನ್ನ ಬರ್ಕೊಳ್ರಿ, 2 4 5 6 7 ಹೌದಾ. ಏನ್ ಕಂಡಿಡಿ ಅಂದಾರ, ಎ ಯೂನಿಯನ್ ಬಿ ಅಂದ್ರ ಎ ಬಿಗಳ ಸಂಯೋಗ ಕಂಡಿಡಿ ಅಂತ ಹೇಳ್ಯಾರ. ಆಗ್ತೀರ, ನಾ ಮೊದಲಿಗೆ ಹೇಳಿದೆ ಸಂಯೋಗ ಅಂದ್ರೇನು, ಎ ಬಿ ಗಣಗಳ ಒಟ್ಟಾರೆ ಗಣಾಂಶಗಳನ್ನ ಒಂದೆಡೆ ಸೇರಿಸುವುದೇ ಎ ಬಿಗಳ ಸಂಯೋಗ ಕ್ರಿಯೆ ಆಗ್ತದೆ. ಎ ಬಿ ಛೇದನ ಅಂದ್ರೇನು, ಎ ಬಿಯಲ್ಲಿರ್ತಕ್ಕಂಥ ಸಾಮಾನ್ಯ ಅಂಶಗಳನ್ನ ಮಾತ್ರ ಒಂದ್ ಕಡೆ ಸೇರಿಸುವುದಕ್ಕ ಎ ಬಿಗಳ ಛೇದನ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಂಯೋಗ ಕ್ರಿಯೆ ಅಂದಾಗ ಏನ್ ಮಾಡ್ಬೇಕು, ಎ ಬಿಗಳಲ್ಲಿ ಇರ್ತಕ್ಕಂಥ ಒಟ್ಟಾರೆ ಅಂಶಗಳನ್ನ, ಅಂದ್ರೆ ಡಬಲ್ ಡಬಲ್ ಬರೋಂಗಿಲ್ಲ, ಅದರಲ್ಲಿ ಸೇಮ್ ಇದ್ದು ಅಂದ್ರೆ ಅವನ್ನ ಬರೀದು, ಇಲ್ಲಾಂದ್ರೆ ಒಟ್ಟಾರೆ ಏನೇನು ಅದಾವ ಎರಡೂದ್ರಲ್ಲಿ ಅವು ಒಟ್ಟಾರೆ ಅಂಶಗಳನ್ನ ಬರೀಬೇಕು. ಇಲ್ಲಿ ನಾನು ಮಾತು ಹೇಳ್ತೇನೆ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಅಂದ್ರೆ 1 2 ಮಾತ್ರ ಬರೀರಿ, 1 2 ಮಾತ್ರ ಬರೀರಿ, 2 2 ಬರಿಬೇಡ್ರಿ. ಇಲ್ಲೂ 4 ಅದ, ಇಲ್ಲೂ 4 ಅದ, 2 4 ಬರಿಬೇಡ್ರಿ, 1 4 ಬರೀರಿ. ಇಲ್ಲೂ 5 ಐತಿ, ಇಲ್ಲೂ 5 ಐತಿ, 2 5 ಬರೆಯೋಂಗಿಲ್ಲ, 1 5 ಬರಿಬೇಕು. ಆದ್ರೆ ಇದ್ರ ಎಲ್ಲ ಇದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಅದ್ರಾಗ ಬರಬೇಕು, ಇದ್ರಲ್ಲಿರೋ ಎಲ್ಲಾ ಅಂಶಗಳು ಇದ್ರಾಗಿರ್ಬೇಕು. ನೋಡ್ರಿ, ಅದು ಎ ಬಿಗಳ ಸಂಯೋಗ. ಎ ಬಿಗಳ ಸಂಯೋಗ ಮಾಡಿದಾಗ ಏನ್ ಬಂತು, 1 ಐತಾ, ಎಸ್ 1 ಬರ್ದ್ವಿ, 2 ಐತಾ, 2 ಬರ್ದ್ವಿ, 3 ಐತಾ, 3 ಬರ್ದ್ವಿ, 4 ಅದ ಬರ್ದ್ವಿ, 5 ಅದ ಬರ್ದ್ವಿ, ಎಸ್. ಈಗ ಇದ್ರೊಳಗ 2 ಐತೆ ಹೌದಾ, ಬಿ ಒಳಗ 2 ಅದ, ಇಲ್ಲಿ 2 ಬರ್ದ್ ಬಿಟ್ಟಿವಿ, ಅದಕ್ಕೆ ಇದು ಬರೀಬೇಡ್ರಿ. 4 ಐತಿ ಇಲ್ಲೇ, ಇಲ್ಲೂ 4 ಬರ್ದಿವಿ, ಅದಕ್ಕೆ ಅದನ್ನ ಬರೀದ್ ಬೇಡ. 5 ಇಲ್ಲೈತೆ, ಇಲ್ಲ 5 ಬರ್ದಿವಿ, ಅದಕ್ಕೆ ಅದು ಬರೀದ್ ಬೇಡ. ಮತ್ತೆ ಇನ್ನೇನು ಉಳಿದು, 6 7 ಅದಾವ, 6 7 ಅಂತದ ಅವನ್ ಬರದೆ. ಅದ್ರಲ್ಲಿ ನೋಡ್ರಿ, ಎ ಯೂನಿಯನ್ ಬಿ ಅಂದ್ರೆ ಎ ಬಿಗಳ ಸಂಯೋಗದೊಳಗೆ ಬಂದಿರ್ತಕ್ಕಂಥ ಈ ಎಲ್ಲ ವಿಚಾರ ಏನದವಲ್ಲ, ಇವು ಎ ಒಳಗೂ ಫುಲ್ ಇರಬೇಕು, ಬಿ ಒಳಗೂ ಫುಲ್ ಇರಬೇಕು. ನೋಡ್ರಿ, 1 2 3 4 5 ಎ ಗಣ, 1 2 3 4 5 ಅದಾವ ಇದ್ರಾಗ, ಎಸ್. ಬಿ ಗಣ ಏನು, 2 4 5 6 7 2 4 5 6 7 ಅಂದ್ರೆ ಬಿಗಳ ಗಣಗಳನ್ನ ಎಲ್ಲಾ ಗಣಾಂಶಗಳು ಕೂಡ ಎ ಮತ್ತು ಬಿಗಳ ಸಂಯೋಗ ಕ್ರಿಯೆಯಲ್ಲಿ ಬಂದಿವೆ. ಎ ಗಣದ ಎಲ್ಲಾ ಗಣಾಂಶಗಳು ಕೂಡ ಇದರಲ್ಲಿ ಬಂದವ. ಹಾಗಾಗಿ ಎ ಬಿಗಳ ಸಂಯೋಗ ಕ್ರಿಯೆ ಮಾಡಿದಾಗ ಎ ಗಣಾಂಶಗಳು ಬಿ ಗಣಾಂಶಗಳು ಒಟ್ಟಾರೆ ಕೂಡಿಕೊಂಡು ಒಂದು ಹೊಸ ಗಣಾಂಶಗಳಾಗಿರ್ತಾವ, ಅದು ಎ ಬಿಯ ಸಂಯೋಗ ಕ್ರಿಯೆ. ಇನ್ನ ಎ ಬಿಯ ಛೇದನ ಕ್ರಿಯೆಯನ್ನ ಮಾಡೋಣ. ಎ ಬಿಗಳ ಛೇದನ ಕ್ರಿಯೆ ಮಾಡಿದಾಗ ನಾ ಮೊದಲೇ ಹೇಳಿದೆ, ಛೇದನದೊಳಗ ಎರಡು ಗಣಾಂಶಗಳಲ್ಲಿ ಸೇಮ್ ಏನದಾವಲ್ಲ ಅವು ಅಷ್ಟೇ ಬರ್ತಾವ. ಎರಡರಲ್ಲಿ ಸೇಮ್ ಇಲ್ಲದೆ ಇರ್ತಕ್ಕಂಥ ಯಾವುದೇ ಒಂದು ವಿಷಯ ವಸ್ತುವನ್ನ ಇದರಲ್ಲಿ ತರುವಂಗಿಲ್ಲ, ಅದು ಛೇದನ ಕ್ರಿಯೆಯೇ ವಿಶೇಷತೆ. ಎ ಬಿ ಛೇದನ ಮಾಡಿದಾಗ ನೋಡ್ರಿ, ಇದ 1 ಐತೆ, ಇದ 1 ಐತನು, ಎ ಗಣದ 1 ಐತಿ, ಬಿ ಗಣದ 1 ಐತನು ಇಲ್ಲ, ಹಾಗಾಗಿ ಎ ಬರೆಯೋಂಗಿಲ್ಲ. ಎ ಗಣದ 2 ಐತಿ,
ಬಿರಾಗ ಎರಡೈತನೋ ಐತಿ, ಹಂಗಾರ ಎರಡು ಅಷ್ಟೇ ಬರೀಬೇಕು. ನೆಕ್ಸ್ಟ್ ಏದ್ರ ಮೂರದ, ಬೀರ ಮೂರದ ಏನೋ ಇಲ್ಲ, ಹಾಗಾಗಿ ಮೂರು ಬರೆಯಂಗಿಲ್ಲ. ಏದ್ರ ನಾಕದ, ಮೂರ ಬೀರ ನಾಕದೇನೋ ಐತಿ, ಹಂಗಾರ ನಾಕನ್ನ ಬರಿಬೇಕು. ಏದ್ರ ಐದೈತಿ, ಬೀರ ಐದೈತೇನೋ, ಎಸ್ ಐದೈತಿ ಬರಿಬೇಕು. ಇನ್ನು ಬಿ ಒಳಗೆ ಬರ್ರಿ, ಬಿ ಒಳಗೆ ಆರದ, ಈಗ ಎರಡು ನಾಲ್ಕು ಐದಾದ್ರೂ ಬಂದ ಬಿಟ್ಟದ. ಬಿ ಒಳಗೆ ಆರೈತಿ, ಏದ್ರಾಗ ಆರೈತೇನೋ ಇಲ್ಲ, ಹಾಗಾಗಿ ಆರನ್ನ ಬರೆಯೋಂಗಿಲ್ಲ. ಬಿ ಒಳಗೆ ಏಳೈತಿ, ಏದ್ರಾಗ ಏಳೈತೇನೋ ಇಲ್ಲ, ಹಾಗಾಗಿ ಏಳನ್ನ ಬರೆಯೋಂಗಿಲ್ಲ. ಏನರ್ಥ? ಎ ಮತ್ತು ಬಿಗಳಲ್ಲಿನ ಸಾಮಾನ್ಯ ಅಂಶಗಳು ಯಾವಾಗವು? ಎರಡು ನಾಲ್ಕು ಐದು ಅನ್ನೋದು ಎ ಒಳಗೂ ಐತಿ, ಬಿ ಒಳಗೂ ಐತಿ. ಅವುಗಳನ್ನ ಮಾತ್ರ ನಾವು ಮಾಡ್ಬೇಕು, ಬರಿತೀವಲ್ಲ, ಅದನ್ನು ಎ ಛೇದನ ಬಿ ಅಂತ ಕರಿತೀವಿ. ಎ ಛೇದನ ಬಿ ಒಳಗ ಎಲ್ಲಿರ್ತಕ್ಕಂಥ ಸಾಮಾನ್ಯ ಅಂಶ, ಬಿ ಅಲ್ಲಿರ್ತಕ್ಕಂಥ ಸಾಮಾನ್ಯ ಅಂಶಗಳನ್ನ ಮಾತ್ರ ಬರಿತೀವಿ. ಎ ಸಂಯೋಗ ಬಿ ಒಳಗ ಎ ಬಿ ಗಳನ್ನ ಒಟ್ಟಾರೆ ಗುಣಾಂಶಗಳನ್ನೇ ಬರೆದು ಬಿಡ್ತೀವಿ. ಡಬಲ್ ಡಬಲ್ ಆಗಿದ್ದನ್ನ ಸಿಂಗಲ್ ಆಗಿ ಬರಿತೀವಿ. ಡಬಲ್ ಡಬಲ್ ಏನ, ಇಲ್ಲೂ ಎರಡು ಬಂದದ, ಅಲ್ಲೂ ಎರಡು ಬಂದದ, ಇಲ್ಲೂ ನಾಲ್ಕು ಬಂದದ, ಅಲ್ಲೂ ನಾಲ್ಕು ಬಂದೈತಿ, ಇಲ್ಲೂ ಐದು ಬಂದೈತಿ, ಅಲ್ಲೂ ಐದು ಬಂದೈತಿ ಅಂದ್ರೆ ಒಂದೊಂದು ಅಂಶಗಳನ್ನು ಮಾತ್ರ ಬರಿತೀವಿ. ಆದ್ರೆ ಎ ಬಿ ಅಲ್ಲಿರ್ತಕ್ಕಂಥ ಪರಿಪೂರ್ಣ ಗುಣಾಂಶಗಳೆಲ್ಲವೂ ಕೂಡ ಸಂಯೋಗ ಕ್ರಿಯೆಯೊಳಗೆ ಬರ್ತಾವ. ಛೇದನದಾಗ ಇವೆರಡರ ಒಳಗಿನ ಸಾಮಾನ್ಯ ಅಂಶಗಳು ಮಾತ್ರ ಬರ್ತಾವ. ನಾಲ್ಕನೇ ಈ ಒಂದು ಸಮಸ್ಯೆಯನ್ನು ಗಮನಿಸ್ರಿ, ನಾ ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಸಮಸ್ಯೆಯನ್ನು ಗಮನಿಸ್ರಿ, ಇಲ್ಲಿ ನೋಡ್ರಿ. ಯು ಅಂದ್ರೆ ಯೂನಿವರ್ಸಲ್ ಸೆಟ್, ಅಂದ್ರೆ ವಿಶ್ವಗಣವನ್ನ ಕೊಟ್ಟಾರೆ. ವಿಶ್ವಗಣ ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗಣ, ಇಂಥ ಎಲ್ಲ ನೂರಾರು ಇಂಥ ಎಲ್ಲ ಹಲವಾರು ಉಪಗಣಗಳು ಕೂಡ್ಕೊಂಡು ಒಂದು ವಿಶ್ವಗಣ ಆಗಿರ್ತದೆ ನೋಡ್ರಿ. ಈ ವಿಶ್ವಗಣವನ್ನು ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಹತ್ತು ಸಂಖ್ಯೆಗಳ ದೊಡ್ಡ ಗಣ ಈ ಒಂದು ವಿಶ್ವಗಣ. ಈಗ ಕೊಟ್ಟಿರುವ ಸಮಸ್ಯೆಯಲ್ಲಿ ಎ ಅಂತಕ್ಕಂಥ ಉಪಗಣವನ್ನು ಕೊಟ್ಟಾರೆ, ಬಿ ಅನ್ನುವಂತಕ್ಕಂಥ ಉಪಗಣವನ್ನು ಕೊಟ್ಟಾರೆ, ಅದರಲ್ಲಿನ ಹಲವಾರು ಡಾಟಾಗಳನ್ನು ಕೊಟ್ಟಾರೆ. ಕೊಟ್ಟು ಏನ್ ಕಂಡಿಡಿ ಅಂದಾರಂದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಎ ಡ್ಯಾಶ್ ಅಂದ್ರೇನು? ಎಯ ಪೂರಕ ಗಣ. ಬಿ ಡ್ಯಾಶ್ ಅಂದ್ರೆ ಬಿಯ ಪೂರಕ ಗಣವನ್ನ ಕಂಡಿಡಿಬೇಕು. ನೋಡ್ರಿ, ನಮಗ ವಿಶ್ವಗಣ ಗೊತ್ತದ. ಎ ಅಂದ್ರ ವಿಶ್ವಗಣದ ಒಂದು ಉಪಗಣವಾಗಿರ್ತಕ್ಕಂಥ ಎ ಗಣದ ದತ್ತಾಂಶಗಳು ಏನದವು? ಎರಡು ಐದು ಏಳು ಒಂಬತ್ತು ಹತ್ತು ಐತೆ. ಬಿಯ ವಿಚಾರಗಳೇನದವು? ಒಂದು ಎರಡು ಮೂರು ನಾಲ್ಕು ಐದು ಐತೆ. ಏನ್ ಮಾಡ್ಬೇಕು? ಎಯ ಪೂರಕ ಗಣ, ಬಿಯ ಪೂರಕ ಗಣ ಕಂಡಿಡಿಬೇಕು. ಮೊದಲಿಗೆ ಪರಿಹಾರವನ್ನು ತೆಗೆದುಕೊಳ್ಳ್ರಿ. ಎಯ ಪೂರಕ ಗಣವನ್ನ ಕಂಡಿಡಿಯೋಣ. ಎಯ ಪೂರಕ ಗಣ ಕಂಡಿಡಿಬೇಕಂದ್ರೆ ಹೆಂಗದ? ಎ ಡ್ಯಾಶ್ ಈಕ್ವಲ್ ಟು ಯು ಮೈನಸ್ ಎ. ಇದು ನಾ ಮೊದಲೇ ಹೇಳಿದ್ದೆ, ನಮ್ಮ ನಾಲ್ಕನೇ ಅಂಶಗಳಲ್ಲಿ ಹೇಳಿದ್ದೀನಿ. ನಾವು ಹೋದ ನೆಕ್ಸ್ಟ್ ಹಿಂದಿನ ವಿಡಿಯೋದಲ್ಲಿ ನಾನು ನಾಲ್ಕನೇ ಮುಖ್ಯ ಅಂಶ ಹೇಳ್ಬೇಕಾದ್ರೆ ಹೇಳಿನಿ. ಯಾವ ರೀತಿ ಅಂದ್ರೆ ವಿಶ್ವಗಣದಲ್ಲಿ ಎ ಉಪಗಣವನ್ನು ಕಳೆದಾಗ ನಮಗೆ ಎಯ ಪೂರಕ ಗಣ ದೊರೀತದೆ. ನಮ್ಗೆ ವಿಶ್ವಗಣ ಗೊತ್ತೈತಿ, ಯು ಏನೈತಿ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಹೌದಾ? ಮೈನಸ್ ಮೈನಸ್ ಕಳಿಬೇಕು. ಎ ಗಣ ಏನೈತಿ? ಎರಡು ಐದು ಏಳು ಒಂಬತ್ತು ಹತ್ತು, ಹೌದಾ? ಅಂದ್ರೆ ಏನ್ ಮಾಡ್ಬೇಕು? ಒಂದರಿಂದ ಹತ್ತರಲ್ಲಿ, ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರೊಳಗ ಎರಡು ಐದು ಏಳು ಒಂಬತ್ತು ಹತ್ತು ಸಂಖ್ಯೆಗಳನ್ನ ಬಿಟ್ಬಿಟ್ಟು ಉಳಿದಂತ ಸಂಖ್ಯೆ ಏನೈತಲ್ಲ ಅದು ಎಯ ಪೂರಕ ಗಣ ಆಗ್ತೈತಿ. ಎ ಡ್ಯಾಶ್ ಏನ್ ಬಂತ್ರಿ ನೋಡ್ರಿ, ಇದ್ರಾಗ ಎರಡು ಐತಿ, ಹಂಗ ಎರಡು ಕ್ಯಾನ್ಸಲ್ ಆಗ. ಇದ್ರಾಗ ಐದು ಐತಿ, ಐದು ಕ್ಯಾನ್ಸಲ್ ಆಗ. ಇದ್ರ ಏಳು ಐತಿ, ಏಳು ಕ್ಯಾನ್ಸಲ್ ಆಗ. ಒಂಬತ್ತು ಐತಿ, ಒಂಬತ್ತು ಕ್ಯಾನ್ಸಲ್ ಆಗ. ಹತ್ತು ಐತಿ, ಹತ್ತು ಕ್ಯಾನ್ಸಲ್ ಆಗ. ಕ್ಯಾನ್ಸಲ್ ಆಗ ಅಂತ ಅದೇನು ಕಳೆದು ಹೋದವು. ಹೋದ್ಮೇಲೆ ಏನು ಮಾಡ್ದಂಗಾಯ್ತು? ಒಂದು ಮೂರು ಆರು ಎಂಟು, ಒಂದು ಮೂರು ಸಾರಿ ಒಂದು ಮೂರು ನಾಲ್ಕು ಒಂದು ಐತಿ, ಒಂದು ಮೂರು ನಾಲ್ಕು ಆರು ಎಂಟು ನೋಡ್ರಿ. ಎರಡು ಐದು ಏಳು ಒಂಬತ್ತು ಹತ್ತು ಅಂತಕ್ಕಂಥದ್ದು ಎ ಗಣ ಆಗಿತ್ತು. ಆ ಗಣವನ್ನ ವಿಶ್ವಗಣದಲ್ಲಿ ಕಳೆದಾಗ ಒಂದು ಮೂರು ನಾಲ್ಕು ಆರು ಎಂಟರ ಒಂದು ವಿಶೇಷ ಗಣ ಹುಡ್ತು, ಇದು ಎಯ ಪೂರಕ ಗಣವಾಗಿದೆ. ನಮಗೆ ಎ ಡ್ಯಾಶ್ ಕಂಡಿಡಿ ಅಂದ್ರೆ ಎಯ ಪೂರಕ ಗಣ ಕಂಡಿಡಿ ಅಂದ್ರು, ಅದು ಈ ರೀತಿಯಾಗಿ ಕಂಡಿಡಿದ್ವಿ. ಈಗ ಬಿ ಡ್ಯಾಶ್ ಕಂಡಿಡಿಬೇಕ್ರಿ. ಬಿ ಡ್ಯಾಶ್ ಹೆಂಗ್ ಕಂಡಿಡಿದು? ವಿಶ್ವಗಣದಲ್ಲಿ ಬಿ ಉಪಗಣವನ್ನ ಕಲಿಬೇಕು. ವಿಶ್ವಗಣ ಬರ್ಕೊಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ವಿಶ್ವಗಣ ಹತ್ತು, ಹೌದಾ? ಮೈನಸ್ ಬಿ ಗಣ ಬರ್ಕೊಡ್ರಿ. ಬಿ ಗಣ ಏನೈತಿ? ಒಂದು ಎರಡು ಮೂರು ನಾಲ್ಕು ಐದು, ಹೌದಾ? ಬಿ ಗಣ ಒಂದು ಎರಡು ಮೂರು ನಾಲ್ಕು ಐದು ಐತೆ. ಇದರ ಒಂದು ಏನ್ ಮಾಡ್ಬೇಕು? ಈಗ ನಾವು
ಪೂರಕ ಗಣ ಬಿ ಡ್ಯಾಶ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ವಿಶ್ವಗಣದಲ್ಲಿ ಉಪಗಣವಾಗಿರುವ ಬಿ ಅನ್ನ ಕಳೆದಾಗ ಬಿ ಡ್ಯಾಶ್ ಬರ್ತದೆ ನೋಡ್ರಿ. ಬಿ ಡ್ಯಾಶ್ ಇಸ್ ಇಕ್ವಲ್ ಟು 1 2 3 4 5 6 7 8 9 10 ಇದು ವಿಶ್ವಗಣ. ಇದ್ರಾಗ ಬಿ ಗಣವಾಗಿರುವ 1 2 3 4 5 ಅನ್ನ ಕಳಿಬೇಕು ನೋಡ್ರಿ. ಇದ್ರಾಗ ಒಂದೈತಿ, ಇದ್ರಾಗ ಒಂದೈತಿ, ಹಂಗಾಗಿ ಕ್ಯಾನ್ಸಲ್ ಮಾಡ್ಕೊಡ್ರಿ. ಇದ್ರಾಗ ಎರಡೈತಿ, ಈ ಎರಡು ಕ್ಯಾನ್ಸಲ್ ಮಾಡ್ರಿ. ಇದ್ರಾಗ ಮೂರ್ ಐತಿ, ಮೂರ್ ಕ್ಯಾನ್ಸಲ್ ಮಾಡ್ರಿ. ನಾಲ್ಕೈತಿ, ನಾಲ್ಕು ಕ್ಯಾನ್ಸಲ್ ಮಾಡ್ರಿ. ಐದೈತಿ, ಐದು ಕ್ಯಾನ್ಸಲ್ ಮಾಡ್ರಿ. ಉಳಿತೇನ್ರಿ 6 7 8 9 10 ಹೌದಾ? ಇದು ಬಿ ಡ್ಯಾಶ್ ಅಂದ್ರೆ ಬಿ ಯ ಪೂರಕ ಗಣ. ಇದು ಪೂರಕ ಗಣಗಳು ಯಾವಾಗ ದೊರೀತಾವ? ವಿಶ್ವಗಣದಲ್ಲಿ ಆ ಉಪಗಣಗಳನ್ನ ಕಳೆದಾಗ ಆ ಉಪಗಣಗಳ ಪೂರಕ ಗಣ ನಮಗೆ ದೊರೀತದೆ. ಎ ಅಂತಕ್ಕಂಥದ್ದು ಉಪಗಣ, ಅದನ್ನು ವಿಶ್ವಗಣದಲ್ಲಿ ಕಳೆದೆ ಎ ಡ್ಯಾಶ್ ದೊರೀತು. ಬಿ ಅನ್ನೋ ಒಂದು ಉಪಗಣ, ಅದನ್ನು ವಿಶ್ವಗಣದಲ್ಲಿ ಕಳೆದೆ ಬಿ ಡ್ಯಾಶ್ ಅನ್ನೋದು ದೊರೀತು. ಯಾವ ರೀತಿಯಾಗಿ ಅವನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಇಲ್ಲಿ ನಾನು ಬಂದಿಟ್ಟಿದ್ದೇನೆ. ಆತ್ಮೀಯರೇ ತಾವು ಗಮನಿಸ್ತೀರಿ ನೋಡ್ರಿ. ಆತ್ಮೀಯರೇ, ಇದು ಗಣಗಳ ಕುರಿತಾಗಿರುವ ನನ್ನ ಎರಡನೇ ವಿಡಿಯೋ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಲವಾರು ನಿಯಮಗಳನ್ನು ಏನ ತಿಳಿಸಿಕೊಟ್ಟಿದ್ದೆ ನನ್ನ ಮೊದಲನೆಯ ಗಣಗಳ ವಿಡಿಯೋದಲ್ಲಿ, ಆ ನಿಯಮಗಳ ಅನುಸಾರ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವ. ಅಷ್ಟೇ ಅಲ್ಲದೆ SLC ಮಟ್ಟದ ಮಕ್ಕಳಿಗೂ ಕೂಡ ಇದು ಅನುಕೂಲವಾಗ್ತದೆ. ಹಾಗೂ ಅತ್ಯುನ್ನತ ಹುದ್ದೆಗಳಾಗಿರುವ IAS KS ಕೂಡ SLC ಮಟ್ಟದ ಗಣಿತಗಳ ವಿಷಯಗಳನ್ನು ಕೇಳುವುದರಿಂದ ಈ ಒಂದು ಸಮಸ್ಯೆಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವುಗಳು. ಹಾಗೂ ಯೂಟ್ಯೂಬ್ನ ಹಲವಾರು ಮಿತ್ರರು ನನಗೆ ಗಣಗಳ ಬಗ್ಗೆ ತಿಳಿಸ್ರಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರ ಪ್ರೋತ್ಸಾಹ ನನಗೆ ಅತ್ಯಗತ್ಯ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.